ಯಶಸ್ವಿ ಭವ. ನಿಮ್ಮ ಪರಿಚಯ? ನಾವು ಯಾರೆಂಬುದನ್ನು ತಿಳಿದುಕೊಳ್ಳುವುದು ಇಲ್ಲಿ ಅಗತ್ಯವಿಲ್ಲ. ದಾರಿಯಲ್ಲಿ ಯಾರು ಸಿಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯವೂ ಅಲ್ಲ. ಯಾವ ಮಾರ್ಗದಲ್ಲಿ ನಾವು ಹೋಗುತ್ತಿದ್ದೇವೋ ಅದನ್ನು ತಿಳಿದುಕೊಳ್ಳುವುದು ಮಾತ್ರ ಅಗತ್ಯ. ಸರಿಯಾಗಿ ಕೇಳಿಸಿಕೊ. ಈ ಮಾರ್ಗವು ನಿನ್ನ ಲಕ್ಷ್ಯದೆಡೆಗೆ ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ಅಂದರೆ ನಾನು ಎಲ್ಲಿಗೆ ಹೋಗುತ್ತಿರುವೆನೆಂದು ನಿಮಗೆ ತಿಳಿದಿದೆಯೇ? ನೀನು ಎಲ್ಲಿಗೆ ಹೋಗಬೇಕೆಂಬುದು ನಿನಗೆ ತಿಳಿದಿಲ್ಲವೇ? ನನ್ನ ಮಾತಿನ ಅರ್ಥವೇನೆಂದರೆ ಈ ಪವಿತ್ರ ಕೈಲಾಸ ಮಹಾದೇವನ ನೆಲೆ ಎಂಬುದು ಎಲ್ಲರಿಗೂ ತಿಳಿದಿದೆ. ನೀನು ನಿಶ್ಚಿತವಾಗಿಯೂ ಮಹಾದೇವನನ್ನು ಭೇಟಿಯಾಗಲು ಇಲ್ಲಿಗೆ ಬಂದಿರುವೆ ಅಲ್ಲವೇ? ನಾನು ಕೂಡ ಅವರನ್ನೇ ಭೇಟಿಯಾಗಲು ಬಂದಿರುವೆ. ಮಹಾದೇವನನ್ನ ಆರಾಧ್ಯ ದೈವ. ಕೈಲಾಸಕ್ಕೆ ಹೋಗುವ ಮಾರ್ಗ ನನಗೆ ಚೆನ್ನಾಗಿ ತಿಳಿದಿದೆ. ಈಗ ತೀರ್ಮಾನ ನಿನ್ನದು. ನೀನು ಯೋಚಿಸುತ್ತಿರುವ ಮಾರ್ಗದಲ್ಲಿ ನಡೆಯುವೆ ಅಥವಾ ನನ್ನ ಜೊತೆ ಬಂದು ನಿನ್ನ ಲಕ್ಷ್ಯ ಮುಟ್ಟುವೆಯೋ? ನಿಮ್ಮನ್ನು ನಾನು ಹೇಗೆ ನಂಬಲಿ? ನೀವು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಿರೆಂದು ನಾನೇಕೆ ನಂಬಬೇಕು? ಯಾತ್ರಿ ತನ್ನ ಲಕ್ಷ್ಯವನ್ನು ತಲುಪುತ್ತಾನೋ ಇಲ್ಲವೋ ಎನ್ನುವುದು ಅವನ ಯಾತ್ರೆ ನಿರ್ಧರಿಸುವುದಿಲ್ಲ, ಅವನ ಮಾರ್ಗ ನಿರ್ಧರಿಸುತ್ತದೆ. ಪ್ರಶ್ನೆ ಮಾರ್ಗಕ್ಕೆ ಸಂಬಂಧಿಸಿದ್ದಾದರೆ ಅದು ಜೊತೆಯಾಗಿ ನಡೆದರೆ ಸಿಗುತ್ತದೆ. ಅದು ಕೇಳಿಕೊಂಡು ಸಿಗುವ ಮಾರ್ಗವಲ್ಲ. ಮಾರ್ಗ ಸ್ವಯಂ ಹೇಳುತ್ತದೆ. ನಾನು ಇಲ್ಲಿಗೆ ಬಂದು ಅದೆಷ್ಟು ವರ್ಷಗಳಾಯಿತು ಪಿತಾಶ್ರೀ, ನನಗೆ ಬಹಳ ಸಂತೋಷವಾಗುತ್ತಿದೆ. ಬಹಳ ಕಾಲದ ನಂತರ ನೀನು ಇಲ್ಲಿಗೆ ಬಂದಿರುವೆ ಸನ್ಯ. ಏನೆಂದು ಉತ್ತರಿಸಲಿ? ಇದಕ್ಕೆ ಮೊದಲು ಛಾಯಾ ಇಲ್ಲಿಗೆ ಬಂದಿದ್ದರೆ ಪಿತಾಶ್ರೀಗೆ ನನ್ನ ಬಗ್ಗೆ ಸಂದೇಹವಾಗುತ್ತದೆ. ಅದು ನನಗೂ ಸರಿಯಾಗಿ ನೆನಪಾಗುತ್ತಿಲ್ಲ ಪಿತಾಶ್ರೀ. ವಿಚಿತ್ರವಾಗಿದೆ, ನಿನಗೆ ನನ್ನಷ್ಟು ವಯಸ್ಸಾಗಿಲ್ಲ. ಇಂಥದ್ದನ್ನೆಲ್ಲ ಹೇಗೆ ಮರೆತಿದ್ದೀಯಾ? ನಿಜವಾಗಲೂ ನೀನು ಮರೆತಿದ್ದೀಯಾ?
ಅಥವಾ ಮರೆತವಳಂತೆ ನಾಟಕವಾಡುತ್ತಿದ್ದೀಯ? ನಾನೇಕೆ ನಾಟಕವಾಡಲಿ ಪಿತಾಶ್ರೀ? ಹೇಳಿದಿಲ್ಲ ಪುತ್ರಿ, ನನಗೆ ವಯಸ್ಸಾಗಿದೆ ಎಂದು. ನೆನಪಿನ ಶಕ್ತಿ ದಿನೇ ದಿನೇ ಕ್ಷೀಣವಾಗುತ್ತಿದೆ. ಇರಲಿ ಬಿಡು, ಈ ವಿಷಯದ ಬಗ್ಗೆ ಸುಮ್ಮನೆ ವಾದ ಬೇಕೆ? ನೀನು ಇಲ್ಲಿಗೆ ಬಂದದ್ದು ಯಾವಾಗ ಎನ್ನುವುದು ಮುಖ್ಯವಲ್ಲ. ಸ್ವಲ್ಪ ದಿನ ನನ್ನ ಜೊತೆಯಲ್ಲಿರಬೇಕೆಂಬುದೇ ಈ ವಯೋವೃದ್ಧ ಪಿತೃವಿನ ಆಶಯ. ನನ್ನ ಪುತ್ರಿ ಈಗ ನನ್ನ ಜೊತೆ ಇದ್ದಾಳೆ ಎಂಬುದೇ ಮುಖ್ಯವಾದುದು. ನನ್ನ ಪುತ್ರಿ ಕೆಲವು ಕಾಲ ನನ್ನೊಂದಿಗೆ ಇರಲಿ ಎಂಬುದು ಈ ವಯೋವೃದ್ಧ ಪಿತನ ಆಶಯ. ಕೆಲವು ಕಾಲ ನನ್ನೊಂದಿಗೆ ಇರಲಿ ಎಂಬುದು ಈ ವಯೋವೃದ್ಧ ಪಿತನ ಆಶಯ. ಇಲ್ಲ ಪಿತಾಶ್ರೀ, ನಾನು ಹೆಚ್ಚು ಸಮಯ ಇಲ್ಲಿರುವುದಕ್ಕೆ ಆಗುವುದಿಲ್ಲ. ನಾನು ಆದಷ್ಟು ಬೇಗ ಸೂರ್ಯಲೋಕಕ್ಕೆ ಹೋಗಬೇಕು. ಅಪ್ಪಾಜಿ, ಏನಿದು? ನೆನಪಿದೆಯೇ ಪುತ್ರಿ, ನೀನು ಚಿಕ್ಕವಳಾಗಿದ್ದಾಗ ತುಂಬಾ ಹಠಮಾರಿಯಾಗಿದ್ದೆ, ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ನನ್ನಿಂದ ದೂರ ಓಡಲು ಪ್ರಯತ್ನಿಸುತ್ತಿದ್ದಾಗ ನಾನು ಹೀಗೆಯೇ ನಿನಗೆ ಮಾಡುತ್ತಿದ್ದೆ. ಬಾಲ್ಯದಲ್ಲಿ ಏನು, ಈಗಲೂ ನೀನು ನನ್ನ ಪುತ್ರಿಯೇ. ನಿನ್ನನ್ನು ತಡೆಯುವ ಸಂಪೂರ್ಣ ಅಧಿಕಾರ ನನಗಿದೆ. ನೀನು ಕೆಲವು ದಿನಗಳ ಕಾಲ ನನ್ನ ಜೊತೆ ಇರಬೇಕೆಂಬುದು ನನ್ನ ಅಪೇಕ್ಷೆ. ಇಲ್ಲ, ಆದರೆ ಸೂರ್ಯದೇವ. ನೀನು ಅವರ ಬಗ್ಗೆ ಯೋಚಿಸಬೇಡ, ನಾನು ಅವರಿಗೆ ತಿಳಿಸುತ್ತೇನೆ. ಬೇಡ ಪಿತಾಶ್ರೀ, ನೀವು ಸೂರ್ಯದೇವನಿಗೆ ಏನನ್ನು ಹೇಳಬೇಡಿ. ಏಕೆ? ತನ್ನ ಪತ್ನಿ ಅವಳ ತವರು ಮನೆಯಲ್ಲಿರುವುದು ಅವರಿಗೆ ಗೊತ್ತಾಗಬೇಕು. ಸೂರ್ಯದೇವನಿಗೆ ನಾನು ಸಮಜಾಯಿಸಿ ನೀಡುತ್ತೇನೆ. ಧನ್ಯಾ, ಈ ಮೊದಲು ನೀನು ಈ ಪಾಶದಲ್ಲಿ ಬಂದೆಯಾಗಿದ್ದೆ. ಈ ಪಾಶದಿಂದ ಹೊರಬರುವುದು ಸಾಧ್ಯವಿಲ್ಲ ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಯಾರೇ ಬಂದರೂ ನಿನ್ನ ಧ್ವನಿ ಅವರಿಗೆ ಕೇಳುವುದಿಲ್ಲ. ಈ ಪಾಶ ಉಳಿದವರಿಗೆಲ್ಲ ಅದೃಶ್ಯವಾಗಿರುತ್ತವೆ. ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಿನ್ನೊಡನೆ ತುಂಬ ಮಾತನಾಡುವುದಿಲ್ಲ. ಛಾಯಾಳ ಸಮಸ್ಯೆಗೆ ಶನಿ ಒಂದು ಪರಿಹಾರ ಕಂಡುಕೊಳ್ಳುವವರೆಗೂ ನೀನು ಇಲ್ಲಿಂದ ಹೊರ ಹೋಗುವುದು ಸಾಧ್ಯವಿಲ್ಲ. ಶೀಘ್ರ ಶೀಘ್ರವಾಗಿ ಬನ್ನಿ, ನಾನು ಆ ಮಹಾದೇವನನ್ನು ಅತಿ ಶೀಘ್ರವಾಗಿ ನೋಡಬೇಕಿದೆ. ನನ್ನನ್ನು ನೋಡಿದರೆ ನಿನಗೇನೆನಿಸುತ್ತಿದೆ? ಈ ಹಿಮದಲ್ಲಿ ಸಂತೋಷ ಅನುಭವಿಸುತ್ತಿದ್ದೇನೆ ಎಂದೆನಿಸುತ್ತಿದೆಯಾ? ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ನಡೆಯುತ್ತಿದ್ದೇನೆ. ಆದರೇನು ಮಾಡುವುದು, ನನ್ನ ಜೊತೆಯಲ್ಲಿರುವ ಈ ಭಾರ
ನನ್ನನ್ನು ನಿಧಾನ ಮಾಡುತ್ತಿದೆ. ಭುಜದ ಮೇಲೆ ಎಷ್ಟು ಭಾರವಿರುತ್ತದೆಯೋ ಹೆಜ್ಜೆಗಳು ಅಷ್ಟು ನಿಧಾನ ಮಾಡುತ್ತವೆ. ನೀವು ಈ ಭಾರದಿಂದ ಮುಕ್ತರಾಗಲು ಸಾಧ್ಯವಿಲ್ಲವೇ? ಇಷ್ಟು ಸಣ್ಣ ವಿಷಯ ನನಗೇಕೆ ಹೊಳೆಯಲಿಲ್ಲ? ಬೇಗನೆ ಹೋಗಬೇಕೆಂದರೆ ಈ ಭಾರವನ್ನು ಹಗುರ ಮಾಡಿಕೊಳ್ಳುವುದು ಅವಶ್ಯಕ. ಈ ಪೆಟ್ಟಿಗೆಯಲ್ಲಿ ವಿಶೇಷವಾದದ್ದು ಏನೂ ಇಲ್ಲ. ನನ್ನ ಪಿತಾಸ್ತಿಯ ಕೆಲವು ವಸ್ತುಗಳಿವೆ ಅಷ್ಟೇ. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರ ನೆನಪಿನ ವಸ್ತುಗಳಿರುವ ಈ ಪೆಟ್ಟಿಗೆಯನ್ನು ಅಕಾರಣವಾಗಿ ವರ್ಷಾನುಗಟ್ಟಲೆ ಎಳೆದುಕೊಂಡು ಹೋಗುತ್ತಿದ್ದೇನೆ. ಇದರಿಂದಾಗಿ ನನ್ನ ಲಕ್ಷ್ಯ ತಲುಪಲು ತಡವಾಗುತ್ತಿದೆ. ಈಗ ಈ ಭಾರದಿಂದ ನಾನು ಮುಕ್ತನಾಗುತ್ತೇನೆ. ಮಾತೃ ಪಿತೃವಿನ ಪ್ರೀತಿ ಮತ್ತು ಅದರೊಂದಿಗಿರುವ ನೆನಪುಗಳು ಮಕ್ಕಳಿಗೆ ಬಹಳ ಅಮೂಲ್ಯ. ನೀವು ಈ ವಸ್ತುಗಳನ್ನು ನಿಮ್ಮಿಂದ ದೂರ ಮಾಡಿಕೊಳ್ಳಬಾರದು. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಾರಾಯಣ ನಾರಾಯಣ. ಒಬ್ಬ ಭಕ್ತ ಮತ್ತು ಆರಾಧ್ಯ ದೈವದ ಪ್ರಥಮ ಮಿಲನವಾಗುತ್ತಿದೆ. ಎಂಥ ಅದ್ಭುತ ತರ್ಕ ಭಗವಂತನದು! ಅಷ್ಟೇ ಪವಿತ್ರ ಉತ್ತರ ಶನಿಯದು. ಭಕ್ತ ಮತ್ತು ಭಗವಂತನ ಈ ಅಪೂರ್ವ ಯಾತ್ರೆ ಯುಗ ಯುಗಗಳವರೆಗೆ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ನನಗೆ ಈ ದೃಶ್ಯದಲ್ಲಿ ಯಾವ ರುಚಿಯೂ ಕಾಣಿಸುತ್ತಿಲ್ಲ. ಮತ್ತೆ ನಿಮ್ಮ ಭಕ್ತಿಯಲ್ಲೂ ನಾನು ಶನಿಯ ವೈಫಲ್ಯವನ್ನು ಮಾತ್ರ ನೋಡಲು ಇಚ್ಛಿಸುತ್ತೇನೆ. ಶನಿಯ ಮಾತೆ ಅಂತ್ಯದ ಕಡೆಗೆ ಹೋಗಲೇಬೇಕು. ಇದು ವಿಧಿಯ ಇಚ್ಛೆ. ಮಹಾವಿಷ್ಣುವು ಕೂಡ ಇದೇ ಉದ್ದೇಶದಿಂದ ವೇಷ ಬದಲಿಸಿಕೊಂಡು ಶನಿಯ ಬಳಿಗೆ ಹೋದದ್ದಲ್ಲವೇ ದೇವರ್ಷಿಗಳೇ?
ಸ್ಥಿತಿಯನ್ನು ನೋಡಲಾಗುತ್ತಿಲ್ಲ ಸನ್ನಿ. ಇಡೀ ಲೋಕಕ್ಕೆ ಜೀವ ನೀಡುವ ಈ ಸೂರ್ಯದೇವನ ಪತ್ನಿ ವಿವಶಳಾಗುತ್ತಿರುವುದು ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. ತಮ್ಮ ಬಳಿ ಮಾರ್ಗವಿದೆ ಎಂದು ದೇವ ವಿಶ್ವಕರ್ಮರು ಹೇಳಿದ್ದರು. ಅವರು ಎಲ್ಲಿಗೆ ಹೋದರು? ನಾನೀಗ ಅವರ ಬಳಿಗೆ ಹೋಗಬೇಕು, ಹೋಗಲೇಬೇಕು. ಇದಕ್ಕೆ ಪರಿಹಾರ ಹುಡುಕಲೇಬೇಕು. ಪ್ರಯಾಣವನ್ನು ಏತಕ್ಕಾಗಿ ಮಾಡುತ್ತಿರುವೆ ಬಾಲಕ? ಮಹಾದೇವನನ್ನು ಏಕೆ ನೋಡಬೇಕು? ವಿಧಿ ನಿಷ್ಠೆಯ ಏನೋ ಇದೆ, ಅದನ್ನು ನಾನು ತಡೆಯಬೇಕಿದೆ. ವಿಧಿ ಏನನ್ನು ನಿಶ್ಚಯಿಸಿದೆ ಎಂದರೆ ಅದು ಸರಿಯಾಗಿಯೇ ಇರುತ್ತದೆ. ಎಲ್ಲವೂ ವಿಧಿಯ ನಿರ್ಣಯದಂತೆ ಆಗುತ್ತದೆ. ಅದನ್ನು ತಡೆಯುವುದೆಂದರೆ ವಿಧಿಯ ಊಟಕ್ಕೆ ತಡೆ ಹಾಕಿದಾಗೆ. ಅದು ಅನುಚಿತವೂ ಕೂಡ. ಪ್ರಾರಬ್ಧ ನಮ್ಮ ಕರ್ಮದಲ್ಲಿರುತ್ತದೆ. ನಮ್ಮ ಪಾಲಿಗೆ ಏನು ಬರುತ್ತದೆಯೋ ಅದನ್ನು ಹಾಗೆಯೇ ಸ್ವೀಕರಿಸಬೇಕಾ? ಯಾವುದೇ ಪ್ರಯತ್ನ ಮಾಡದೆ ನಾವದನ್ನು ಒಪ್ಪಿಕೊಳ್ಳಬೇಕಾ? ವಿಧಿ ನಿರ್ಣಯವೆಂದು ಅದನ್ನು ಹಾಗೆಯೇ ಒಪ್ಪಿಕೊಳ್ಳುವುದು ಎಂತಹ ಧರ್ಮ? ಎಲ್ಲಿಯವರೆಗೂ ಶರೀರದಲ್ಲಿ ಉಸಿರಿರುತ್ತದೆಯೋ, ಎಲ್ಲಿಯ ತನಕ ಮನಸ್ಸಿನಲ್ಲಿ ವಿಶ್ವಾಸವಿರುವುದೋ ಅಲ್ಲಿಯವರೆಗೂ ಪ್ರಯಾಣ ನಿಲ್ಲಿಸಬಾರದು. ನಮ್ಮ ಲಕ್ಷ್ಯ ಶುದ್ಧವಾಗಿದ್ದರೆ, ಕರ್ಮದಿಂದ ದೃಢವಾಗಿದ್ದರೆ ವಿಧಿ ಕೂಡ ತನ್ನ ಪಥವನ್ನು ಬದಲಿಸಬೇಕಾಗುತ್ತದೆ. ಹಾ, ನೀವೇಕೆ ನಿಂತೀರಿ? ಮಾರ್ಗದಲ್ಲಿ ತೊಂದರೆ ಇದೆ ಬಾಲಕ. ಮನಸ್ಸಿನಲ್ಲಿ ಎಷ್ಟೇ ವಿಶ್ವಾಸವಿರಲಿ, ಕೆಲವೊಮ್ಮೆ ಪ್ರಯಾಣ ಸಫಲವಾಗುವುದಿಲ್ಲ. ಮುಂದೆ ಹೋಗಬೇಕೆಂದರೆ ಹಿಂದಿನ ಎಲ್ಲ ಬಂಧನಗಳಿಂದ ಮುಕ್ತರಾಗಬೇಕು. ನಮ್ಮ ಲಕ್ಷ್ಯ ಆ ಪರ್ವತದೆಡೆಗಿದೆ. ಅಲ್ಲಿಯವರೆಗೆ ಹೋಗಲು ನಾವು ಈ ಬಂಧನದಿಂದ ಹೊರಗೆ ಬರಲೇಬೇಕು. ಕೇವಲ ಇದೊಂದೇ ದಿನ ಉಳಿದಿದೆ ಮಹಾದೇವನನ್ನು ಕಾಣಲು. ಇದೇ ಕಾರಣದಿಂದಾಗಿ ಈ ಭಾರದಿಂದ ಮುಕ್ತವಾಗಲೇಬೇಕು, ಎಲ್ಲ ಬಂಧನಗಳಿಂದ ಮುಕ್ತವಾಗಲೇಬೇಕು. ಶೀಘ್ರವಾಗಿ ಹೋಗಬೇಕೆಂದರೆ ಎಲ್ಲವನ್ನು ಹಿಂದೆ ಬಿಡಲೇಬೇಕು. ನಿನಗೆ ಸಾಧ್ಯವಿದೆಯೇ ಎಲ್ಲ ಬಂಧನಗಳಿಂದ ಮುಕ್ತನಾಗಲು, ವಿರಕ್ತನಾಗಲು?
ಸ್ವಲ್ಪ ಹಿಂದೆ ಸರಿಯಿರಿ. Ah!